ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವಸಂಕುಲ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಸಂಸ್ಥಾಪನಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡುವವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಇದರ ಜಿಲ್ಲಾ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಸಮಾಲೋಚಕರಾದ ಡೊಂಬಯ್ಯ ಇಡ್ಕಿದು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಕರ್ನಾಟಕ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಕಲ್ಪಿಸುವಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸ್ವಚ್ಛ ಭಾರತ್ ಮಿಷನ್ನ ಗ್ರಾಮೀಣ ಘಟಕವನ್ನು ಕೂಡ ಇದು ನಿರ್ವಹಿಸ್ತಾ ಇದೆ ಮತ್ತು ಗ್ರಾಮೀಣ ಭಾಗಕ್ಕೆ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ. ದಿನಾಂಕ 4/3/2014 ಮಹತ್ತರ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯನ್ನು ಸ್ಥಾಪಿಸಲಾಯಿತು. ಆಯುಕ್ತರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಆಡಳಿತದ ಮುಖ್ಯಸ್ಥರಾಗಿದ್ದು ರಾಜ್ಯದ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಾರ್ಯರೂಪಗೊಳಿಸುವ ಒಟ್ಟಾರೆ ಜವಾಬ್ದಾರಿಯನ್ನು ಆಯುಕ್ತರು ಹೊಂದಿದ್ದಾರೆ. ಗ್ರಾಮೀಣ ಪ್ರದೇಶದ ಜನಗಳ ಆರೋಗ್ಯದಲ್ಲಿ ಸುಸ್ಥಿರತೆಯನ್ನು ಸಾಧಿಸುವುದು ಮತ್ತು ಬಡತನದ ರೇಖೆಯನ್ನು ತಗ್ಗಿಸುವುದನ್ನು ಗುರಿಯಾಗಿಟ್ಟುಕೊಂಡು ವಲಯ ಸುಧಾರಣಾ ಕಾರ್ಯನೀತಿಗಳನ್ನು ಅನುಷ್ಠಾನಗೊಳಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶವಾಗಿದೆ. ಈ ಇಲಾಖೆಯು ಎಲ್ಲ ಹಂತಗಳಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳು ಮತ್ತು ರಾಜ್ಯ ಕೇಂದ್ರಗಳಲ್ಲಿ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ನೀತಿ ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಒದಗಿಸುತ್ತಿದೆ. ಇದರ ಆಡಳಿತಾತ್ಮಕ ಸ್ವರೂಪ ಈ ರೀತಿ ಇದೆ. ಮುಖ್ಯವಾಗಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಇದ್ದು ಅದರ ಕೆಳಗೆ ಪ್ರಧಾನ ಕಾರ್ಯದರ್ಶಿ RDPR ಅವರು ಕಾರ್ಯನಿರ್ವಹಿಸುತ್ತಾರೆ. ಆನಂತರ ಆಯುಕ್ತರು ಇದರ ವಿಭಾಗದ ಮುಖ್ಯಸ್ಥರಾಗಿದ್ದುಕೊಂಡು ಉಪ ಕಾರ್ಯದರ್ಶಿ ಆಡಳಿತ, ಉಪ ಕಾರ್ಯದರ್ಶಿ ಅಭಿವೃದ್ಧಿ, ಮುಖ್ಯ ಅಭಿಯಂತರರು, ಮುಖ್ಯ ಲೆಕ್ಕಾಧಿಕಾರಿ, ಉಪನಿರ್ದೇಶಕರು, ನಿರ್ದೇಶಕರು, ಹಾಗೆಯೇ ಅವರ ಕೆಳಗೆ ಅನೇಕ ಸ್ತರದ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಭಾರತ ನನ್ನ ಭಾರತ ಆಗಬೇಕು ಸ್ವಚ್ಛ ಭಾರತ, ಭಾರತ ನನ್ನ ಭಾರತ ಆಗಬೇಕು ಸ್ವಚ್ಛ ಭಾರತ. ಸ್ವಚ್ಛತೆ ಇಲ್ಲದೆ ಮನೆ ಇಲ್ಲ, ಸ್ವಚ್ಛತೆ ಇಲ್ಲದೆ ದೇಶವಿಲ್ಲ, ಸ್ವಚ್ಛತೆ ಇಲ್ಲದೆ ಮನೆ ಇಲ್ಲ, ಸ್ವಚ್ಛತೆ ಇಲ್ಲದೆ ದೇಶವಿಲ್ಲ. ಭಾರತ ನನ್ನ ಭಾರತ ಆಗಬೇಕು ಸ್ವಚ್ಛ ಭಾರತ.
ಆಗಲಿ ಭಾರತದ ಅಭಿವೃದ್ಧಿಯ ರಥ ಬೇಕು ದೇಶದುದ್ದಕ್ಕೂ ಸ್ವಚ್ಛತೆಯ ಪಥ ಸಾಗಲಿ ಭಾರತದ ಅಭಿವೃದ್ಧಿಯ ರಥ ಅಭಿವೃದ್ಧಿಯ ರಥ ಬೇಕು ದೇಶದುದ್ದಕ್ಕೂ ಸ್ವಚ್ಛತೆಯ ಪಥ ಸ್ವಚ್ಛತೆಯ ಪಥ ಲೋಕದ ಕಣ್ಣೆಲ್ಲ ಇಂದು ಭಾರತದತ್ತ ಲೋಕದ ಕಣ್ಣೆಲ್ಲ ಇಂದು ಭಾರತದತ್ತ ಭಾರತೀಯ ಒಮ್ಮೆ ನೋಡು ನಿನ್ನ ಮನೆಯ ಸುತ್ತಮುತ್ತ ಭಾರತೀಯ ಒಮ್ಮೆ ನೋಡು ನಿನ್ನ ಮನೆಯ ಸುತ್ತಮುತ್ತ ನಿನ್ನ ಮನೆಯ ಸುತ್ತಮುತ್ತ ಭಾರತ ನನ್ನ ಭಾರತ ಆಗಬೇಕು ಸ್ವಚ್ಛ ಭಾರತ ಸ್ವಾವಲಂಬಿ ಭಾರತ ಸ್ವಚ್ಛ ಭಾರತ ಮಾಡೋಣ ಬನ್ನಿರಿ ಗೆಳೆಯರೇ ಕೈಜೋಡಿಸೋಣ ಸ್ವಾವಲಂಬಿ ಭಾರತ ಸ್ವಚ್ಛ ಭಾರತ ಮಾಡೋಣ ಬನ್ನಿರಿ ಗೆಳೆಯರೇ ಕೈಜೋಡಿಸೋಣ ಅನೈರ್ಮಲ್ಯದ ವಿರುದ್ಧ ಭಾರತೀಯನ ಸಮರ ಅನೈರ್ಮಲ್ಯದ ವಿರುದ್ಧ ಭಾರತೀಯನ ಸಮರ ಅದಕ್ಕಾಗಿ ರೂಪುಗೊಂಡಿದೆ ಸ್ವಚ್ಛ ಭಾರತ್ ಪರಿವಾರ ಅದಕ್ಕಾಗಿ ರೂಪುಗೊಂಡಿದೆ ಸ್ವಚ್ಛ ಭಾರತ್ ಪರಿವಾರ ಸ್ವಚ್ಛ ಭಾರತ್ ಪರಿವಾರ ಭಾರತ ನನ್ನ ಭಾರತ ಆಗಬೇಕು ಸ್ವಚ್ಛ ಭಾರತ ಇಲಾಖೆಯು ಗ್ರಾಮೀಣ ಕರ್ನಾಟಕದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನಿಗೂ ಸುಸ್ಥಿರ ನೈರ್ಮಲ್ಯ ಒದಗಿಸುವ ಉದ್ದೇಶದಿಂದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯನ್ನು ಅನುಷ್ಠಾನ ಮಾಡುತ್ತಿದೆ. ಗ್ರಾಮೀಣ ಕರ್ನಾಟಕವು 2018 ನವೆಂಬರ್ 19 ಬಯಲು ಬಹಿರ್ದೆಸೆ ಮುಕ್ತವೆಂದು ಘೋಷಿಸಲ್ಪಟ್ಟಿರುತ್ತದೆ. ಇದೀಗ ಸುಸ್ಥಿರ ನೈರ್ಮಲ್ಯವನ್ನು ಸಾಧಿಸುವ ಉದ್ದೇಶದಿಂದ ಗ್ರಾಮೀಣ ಕರ್ನಾಟಕದಲ್ಲಿ ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅರಿವು ಮೂಡಿಸಲಾಗುತ್ತಿದೆ. ಪ್ರಸ್ತುತ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಹಂತ 2 ಜಾರಿಯಲ್ಲಿದ್ದು ಸುಸ್ಥಿರ ನೈರ್ಮಲ್ಯ ಮತ್ತು ODF+ ಅಂಶಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಗ್ರಾಮೀಣ ಕರ್ನಾಟಕದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನಿಗೂ ಕಾರ್ಯಾತ್ಮಕ ನಳ ಸಂಪರ್ಕದ ಮೂಲಕ ತಲಾ 55 ಲೀಟರ್ನಂತೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಗುರಿಯೊಂದಿಗೆ ಜಲಜೀವನ್ ಮಿಷನ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಹಿಂದೆ ಕುಡಿಯುವ ನೀರಿನ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಪ್ರಸ್ತುತ ಜಲಜೀವನ್ ಮಿಷನ್ ಯೋಜನೆ ರಾಜ್ಯಾದ್ಯಂತ ಚಾಲ್ತಿಯಲ್ಲಿದೆ. ಈ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯು ಗ್ರಾಮೀಣರ ಸ್ವಚ್ಛತೆಗೆ ವಿಶೇಷ ಒತ್ತು ನೀಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯು ಆರಂಭ ಆಗುವ ಮುಂಚೆ ಸಂಪೂರ್ಣ ಸ್ವಚ್ಛತಾ ಆಂದೋಲನವನ್ನು 2005 ಮಾರ್ಚ್ 2012 ಆರಂಭಿಸಲಾಯಿತು. ತದನಂತರ ನಿರ್ಮಲ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಏಪ್ರಿಲ್ 2012 ಅಕ್ಟೋಬರ್ 2, 2014 ಜಾರಿಗೆ ತರಲಾಯಿತು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಹಂತ 1 ಮುಕ್ತಾಯವಾಗಿದ್ದು ಇದು ಅಕ್ಟೋಬರ್ 2, 2014 2020 ಚಾಲ್ತಿಯಲ್ಲಿತ್ತು. ಪ್ರಸ್ತುತ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಹಂತ 2 ಅನುಷ್ಠಾನಗೊಳ್ಳುತ್ತಿದೆ. ಇದರ ಅಧೀನದಲ್ಲಿ ಬರುವಂಥದ್ದು ಇನ್ನೊಂದು ಜಲಜೀವನ್ ಮಿಷನ್ ಯೋಜನೆ. ಈ ಯೋಜನೆಯ ಮುಖಾಂತರ ಎಲ್ಲ ರಾಜ್ಯದ ಮನೆಗಳಿಗೂ ಶುದ್ಧ ನೀರನ್ನು ಒದಗಿಸುವುದಕ್ಕೋಸ್ಕರ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಲ್ಲಿ ಕೇಂದ್ರ ಸರ್ಕಾರವು
ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಪ್ರತಿಯೊಂದು ಮನೆಗೂ ಕಾರ್ಯಾತ್ಮಕ ನಳ ಸಂಪರ್ಕವನ್ನು ಒದಗಿಸುವಂಥದ್ದು, ಹಾಗೆಯೇ 55 LPCD ನೀರನ್ನು ಒದಗಿಸುವ ಸಲುವಾಗಿ ನೀರಿನ ಮೂಲಗಳ ಸುಸ್ಥಿರತೆಯನ್ನು ಕಾಪಾಡುವಂಥದ್ದು, ಶುದ್ಧ ನೀರಿನ ಖಾತ್ರಿಗಾಗಿ ಹೊಸ ತಂತ್ರಜ್ಞಾನವನ್ನು ಬಳಸುವಂಥದ್ದು, ಹಾಗೆಯೇ ಕುಡಿಯುವ ನೀರಿನ ಪರೀಕ್ಷೆ ಮತ್ತು ಕಣ್ಗಾವಲಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಹಾಗೂ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಮಾಡುವಂಥದ್ದು ಇದರ ಉದ್ದೇಶವಾಗಿದೆ. ಸ್ವಚ್ಛ ಭಾರತ ಗಾಂಧಿ ಪಠಿಸಿದ ಮಂತ್ರವು ಇದೆ ಮಹಾತ್ಮರ ಮೊದಲ ಆದ್ಯತೆ. ದೊರೆತ ನಂತರ ಸ್ವತಂತ್ರವು ಸ್ವಚ್ಛ ಭಾರತ ಗಾಂಧಿ ಪಠಿಸಿದ ಮಂತ್ರವು ಇದೆ ಮಹಾತ್ಮರ ಮೊದಲ ಆದ್ಯತೆ. ದೊರೆತ ನಂತರ ಸ್ವತಂತ್ರವು ಸ್ವಚ್ಛ ಭಾರತ. ದೇಶದೆಲ್ಲೆಡೆ ಹಚ್ಚಬೇಕಿದೆ ಸ್ವಚ್ಛತೆಯ ಈ ಕಿಚ್ಚನು, ಎಲ್ಲ ಮನದಲ್ಲು ಬಿತ್ತಬೇಕಿದೆ ನೈರ್ಮಲ್ಯದ ಶಿಸ್ತನು. ಸ್ವಚ್ಛ ಭಾರತ ಶುಚಿತ್ವವೇ ಭಗವಂತನು. ಸ್ವಚ್ಛತೆಯ ನಾವು ಕಾಯದಿದ್ದರೆ ಶಿವನೇ ನಮ್ಮನು ಮೆಚ್ಚನು. ಸ್ವಚ್ಛ ಭಾರತ ಬನ್ನಿ ಎಲ್ಲ ಕೈ ಜೋಡಿಸಿ ಒಂದು ಗೂಡಿ ಶಪಥ ಮಾಡಿ ಸ್ವಚ್ಛ ಭಾರತವ ನಿರ್ಮಿಸಿ. ಸ್ವಚ್ಛ ಭಾರತ ಗಾಂಧಿ ಪಠಿಸಿದ ಮಂತ್ರವು ಇದೆ ಮಹಾತ್ಮರ ಮೊದಲ ಆದ್ಯತೆ. ದೊರೆತ ನಂತರ ಸ್ವತಂತ್ರವು ಸ್ವಚ್ಛ ಭಾರತ. ಇದುವರೆಗೆ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಸಂಸ್ಥಾಪನಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಇದರ ಜಿಲ್ಲಾ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಸಮಾಲೋಚಕರಾದ ಡೊಂಬಯ್ಯ ಇಡ್ಕಿದು. ಇದು ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ
ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.